ನಿಮಗೆ ಚಲನಚಿತ್ರ ಬದುಕು ತುಂಬ ಖುಷಿ ಕೊಟ್ಟಿದೆಯಾ? ರಾಜಕೀಯ ಬದುಕು ತುಂಬ ಖುಷಿ ಕೊಟ್ಟಿದೆಯಾ? ರಾಜಕೀಯ ಬದುಕು ಅಂದರೆ ಅಲ್ಲಿ ಸಂತೋಷಕ್ಕೂ ನಾನು ಆ ಕಡೆ ಹೋಗಲಿಲ್ಲ. ಒಂದು ರಾಜಕೀಯದಲ್ಲಿ ಇಲ್ಲ, ನಟನಾಗಿಯೇ ನನಗೆ ಉದಾಹರಣೆಗೆ ಅಂದರೆ ಉದಾಹರಣೆಗೆ ಇರ್ತೀನಿ. ಈಗ ನಾನೊಂದು 300 ಚಿತ್ರದಲ್ಲಿ ಪಾರ್ಟ್ ಮಾಡಿದ್ದೆ. ಅದು ಒಂದು ಅಂದರೆ ಈ ಕರ್ನಾಟಕದ ಮಹಾಜನತೆ ನನ್ನ ನಟನಾಗಿ ಬೆಳೆಸ್ತು. ನನ್ನ ನಿರ್ಮಾಪಕರು, ನಿರ್ದೇಶಕರು, ನನ್ನ ಸಂಘಟಕರು ಎಲ್ಲರ ಮೂಲಕ ಈಗ ನಟನಾಗಿ ನಾನು ಒಂದು ಈಗ ಅನಂತನಾಗಿ ನಟನ ಅಲ್ಲದೇ ಇದ್ದಿದ್ದರೆ ಕಡೆವರೆಗೂ ಅನಂತನಾಗಿ ಇರ್ತಿದ್ದೆ. ಅನಂತನೇ ಯಾರು ಸತ್ತ? ಅನಂತ ಸತ್ತ. ಅನಂತ ಬದುಕಿದ್ದಾನೆ. ಹಿಂಗೆ ಇರ್ತದೆ. ನಟನಾಗಿ ಬೇರೆ ಬೇರೆ ಪಾರ್ಟ್ ಮಾಡೋಕೆ ಅವಕಾಶ ಸಿಗ್ತದೆ. ಇಲ್ಲಿ ನಾನು ಕಳ್ಳನೂ ಆಗ್ಬೋದು, ಸುಳ್ಳನೂ ಆಗ್ಬೋದು. ಅಂಥ ಫಿಲ್ಮ್ಗಳನ್ನು ಮಾಡಿದ್ದೀನಿ. ಅಥವಾ ಪ್ರಾಮಾಣಿಕನಾಗ್ಬೋದು, ಅಥವಾ ರೊಮ್ಯಾಂಟಿಕ್ ಕ್ಯಾರೆಕ್ಟರ್ ಆಗ್ಬೋದು, ಅರೋಗೆಂಟ್ ಮನುಷ್ಯನಾಗ್ಬೋದು. ಸೊ ಈ ಇನ್ನೊಬ್ಬನಾಗೋ ಅವಕಾಶ ಸಿಕ್ತಲ್ಲ ನನಗೆ, ಆ ಇನ್ನೊಬ್ಬನಾಗೋ ಅವಕಾಶ ಅದನ್ನು ಅನುಭವಿಸೋ ಆನಂದವೇ ಬೇರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಈಗ ಯಾರು ಇಲ್ಲಿ ಭಾಳ ಜಾಣತನದಿಂದ ಇವರು ಅಂತಂದ್ರೆ ಅವರಲ್ವಾ ಅಂತ ಆಗ್ತದೆ, ಅವರು ಅಂದರೆ ಇವರಲ್ವಾ? ಯಾಕಂದರೆ ರಾಜ್ಕುಮಾರ್ ಅವ್ರಿಗೆ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂದ್ರೆ ಅನಂತ್ ನಾಗ್ ಅಂತ ಹೇಳ್ತಾ ಇದ್ರು. ಅಲ್ಲ, ಒಂದು ಹೀರೋ ಇನ್ನೊಂದು. ನಾನು ಒಬ್ಬ ಇಬ್ಬರು ಅನ್ನೋದು ಎಲ್ಲರ ಹತ್ರನೂ ಕಲಿತೆ, ಎಲ್ಲರ ಹತ್ರನೂ ಕಲ್ತಿದ್ದೀನಿ. ಉದಾಹರಣೆಗೆ ರಾಜ್ಕುಮಾರ್ ಅವರ ನಾಟಕಗಳನ್ನು, ಅಂದರೆ ನಾಟಕಗಳ ಸಿನಿಮಾಗಳನ್ನು, ಸಂಜೀವ್ ಕುಮಾರ್ ಅವರ ಕೆಲವು, ರಿಚರ್ಡ್ ಬರ್ಟನ್, ಪೀಟರ್ ಓಟೂಲ್, ಆ ಬೆಕೆಟ್ ಅಂತ ಒಂದು ಫಿಲ್ಮ್ ಬಂದಿತ್ತು, ಅವರ ಪರ್ಫಾರ್ಮೆನ್ಸ್ಗಳು. ಆಮೇಲೆ ಉದಾಹರಣೆಗೆ ಈಗ 14 ನಿಮಿಷದ ಒಂದು ಶಾರ್ಟ್ ಇಲ್ಲಿ ರಿಷಬ್ ಶೆಟ್ಟಿಯವರು ಕಾಸರಗೋಡು ಕನ್ನಡ ಶಾಲೆಯಲ್ಲಿ 14 ನಿಮಿಷ ಒಂದೇ ಶಾರ್ಟ್ ಕಂಟಿನ್ಯೂಸ್, ಈ ಮೆಮರಿ ಪವರ್ ಅಂತ ನೀವೇನು ಹೇಳಿದ್ರೆ ಅದು. ಅದನ್ನು ನಾನು ರಾಜ್ಕುಮಾರ್ ಅವರು ಮಾಡೋದನ್ನು ನೋಡಿದೆ. ಭಕ್ತ ಪ್ರಹ್ಲಾದದಲ್ಲಿ ಕಡೆಯ ಸೀನು, ಅವರು ಎಲ್ಲಿದ್ದಾನೆ ತೋರಿಸು ನನಗೆ, ನಾರಾಯಣ ನಿನ್ನ ನಾರಾಯಣ ಎಲ್ಲಿದ್ದಾನೆ ಅಂತ ತಿರುಗುತ್ತೆ ಅವರು. ಅದು ಆ ದ್ಯಾಟ್ ಇಸ್ ಒನ್ ಶಾರ್ಟ್, ದ್ಯಾಟ್ ಇಸ್ ಎ 8-ಮಿನಿಟ್ ಶಾರ್ಟ್. ಅದನ್ನು ನಾನು ನೋಡಿದ್ದೆ. ಅದು ಕೂಡ ನನ್ನೆದುರು ನಡೀಲಿಲ್ಲ ಆ ಸೀನಲ್ಲಿ, ನಾರದ ಇಲ್ಲ, ನನ್ನ ಪಾರ್ಟ್ ನಾರದ ನನಗಿತ್ತು. ಅದು ನಾನು ನಂತರ ಎಲ್ಲೋ ಒಂದು ಶೂಟಿಂಗಿಗೆ ಹೋಗಿದ್ದೆ, ರೂಮಿಗೆ ಬಂದೆ, ಅಲ್ಲಿ ಅವನು ಹುಡುಗ ಬಂದು ಟಿ ವಿ ಹಾಕಲ ಸರ್ ಅಂತ ಹಾಕಿದ. ಆ ಭಕ್ತ ಪ್ರಹ್ಲಾದ ಬರ್ತಿತ್ತು ಅದರಲ್ಲಿ. ಇವರು ರಾಜ್ಕುಮಾರ್ ನೋಡಿ ಹಾಗೆ ನಿಂತ್ಕೊಂಡ್ಬಿಟ್ಟೆ, ಎಂಥ ಪವರ್ಫುಲ್ ಪರ್ಫಾರ್ಮೆನ್ಸ್ ಇದು ಅಂತ. ಅವರು ಅದರಲ್ಲಿ ಹಿರಣ್ಯಕಶಿಪು ಪಾರ್ಟ್ ಮಾಡಿದ್ರು, ಅದು ತಲೆಗೆ ಬಂತು ನನಗೆ. ಆಮೇಲೆ ಇದು ಅದು ಆ ರೀತಿ ಅದು ಈ ಕಾಸರಗೋಡು 14 ನಿಮಿಷದ ಶಾರ್ಟ್ ಬಂತು. ನಾನು ನನ್ನ ಪತ್ನಿ ಜೊತೆ, ಪತ್ನಿ ತಗೋ ನಾನು ಡೈಲಾಗ್ ಹೇಳ್ತೀನಿ ನೀನು ನೋಡು ಚೆಕ್ ಮಾಡು ಅಂತ ಅವಳ ಹತ್ರ ಇಟ್ಕೊಳ್ಳ ಈ ರೀತಿ ಈಗಲ್ಲ ಹಂಗೆ. ಸೊ ನಟನಾಗಿ ನಟನಾಗುವುದರಲ್ಲಿ ಏನು ಆನಂದವಿದೆಯೋ ಅದು ಆನಂದವೇ ಬೇರೆ. ರಾಜಕಾರಣಿಯಾಗಿ ಅಥವಾ ಪಂಡಿತನಾಗಿ ಅಥವಾ ಅಪಂಡಿತನಾಗಿ ಬಟ್ ನಟನಾಗ ಅದಕ್ಕೆ ಅದರಲ್ಲಿ ಭಾಳ. ಸೊ ಒಳ್ಳೆ ಪಾತ್ರ ಬಂದಾಗ ಅದಕ್ಕೂ ಇವತ್ತಿಗೂ ನಾನು ಐ ಎಂಜಾಯ್ ಇಟ್. ಒಬ್ಬ ಬಿಟ್ಟರೆ ಬೇರೆ ಹೀರೋಯಿನ್ ನಿಮ್ಗೆ ಯಾರು ಇಷ್ಟ ಸರ್? ಅವರು ಹೀರೋಯಿನ್ ಸಿನಿಮಾ ಮೇಡಮ್ನ ಬಿಟ್ಟು ಬೆಸ್ಟ್ ನಿಮಗೆ? ಅವ್ರು ಬಿಡೋದೇ ಇಲ್ಲ ನಾನು. ನಾವೆಲ್ಲ ನಿಮ್ಮನ್ನು ಕಲ್ಪನನ್ ಜೊತೆ ನೋಡೋಕೆ ತುಂಬ ಇಷ್ಟಪಡ್ತೀವಿ. ಆ ಕನಸಲು ನೀನು ಮನಸ್ಸಲ್ಲು ಸಾಂಗ್, ನನಗಿಂತ ನನ್ನ ಮಗಳು ನಿಮ್ಮ ತುಂಬ ಅಭಿಮಾನಿ, ಅವಳಿಗೋಸ್ಕರ ಈ ಪ್ರಶ್ನೆ ಅವಳು ಕೇಳಿ ಅಂತ ಹೇಳಿ ಕಳಿಸಿದ್ಲು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.